ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು SSLC ಪರೀಕ್ಷೆ September 2020 ಗಣಿತ ಪ್ರಶ್ನೆ ಪತ್ರಿಕೆಗೆ ಉತ್ತರಿಸೋಣ. ಈ ಪ್ರಶ್ನೆ ಪತ್ರಿಕೆಯ ಮೊದಲನೇ ಭಾಗದಲ್ಲಿ ಒಂದು ಅಂಕದ ಬಹು ಆಯ್ಕೆ ಪ್ರಶ್ನೋತ್ತರಗಳಿರುತ್ತೆ. ಪ್ರಶ್ನೆ ಸಂಖ್ಯೆ 1 ರಿಂದ 8 ತನಕ ಬಹು ಆಯ್ಕೆ ಪ್ರಶ್ನೆಗಳಿರುತ್ತೆ. ಅದರಲ್ಲಿ ಈಗ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಕೊಟ್ಟಿರುವ ನಕ್ಷೆಯಲ್ಲಿ y = p(x) ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯು ಆಪ್ಷನ್ A 3, ಆಪ್ಷನ್ B 5, ಆಪ್ಷನ್ C 4, ಆಪ್ಷನ್D 2. ಯಾವುದೇ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಬೇಕಾದ್ರೆ ಈ ಬಹುಪದೋಕ್ತಿಯ ನಕ್ಷೆಯು ಎಕ್ಸ್ ಅಕ್ಷವನ್ನು ಎಷ್ಟು ಬಿಂದುಗಳಲ್ಲಿ ಛೇದಿಸಿದೆ ಅಂತ ನೋಡ್ಕೊಳ್ಬೇಕಾಗತ್ತೆ. ಇಲ್ಲಿ y = p(x) ಅನ್ನುವಂತಹ ಬಹುಪದೋಕ್ತಿ ಇದು. ಆ ನಕ್ಷೆ ಎಕ್ಸ್ ಅಕ್ಷವನ್ನು 1, 2, 3, 4 ಬಿಂದುಗಳಲ್ಲಿ ಛೇದಿಸಿರೋದ್ರಿಂದ ಈ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ 4 ಆಗಿರುತ್ತೆ. ನಮ್ಮ ಉತ್ತರ ಆಪ್ಷನ್ C 4. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 2, sec² 26° ಮೈನಸ್ tan² 26° ಬೆಲೆಯು ಆಪ್ಷನ್ A 2, ಆಪ್ಷನ್ B 0, ಆಪ್ಷನ್C 2, ಆಪ್ಷನ್D 1. ನಮಗೆ ನಿತ್ಯ ಸಮೀಕರಣಗಳು ಗೊತ್ತು, ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳು ಗೊತ್ತಿದೆ. sec² x = tan² x + 1. ಇಲ್ಲಿ tan² x ಎಡಭಾಗಕ್ಕೆ ತಗೊಳ್ಳೋಣ. ಆಗ sec² x ಮೈನಸ್ tan² x ಬೆಲೆ 1 ಸಮನಾಗಿರೋದನ್ನ ಕಾಣಬಹುದು. ಪ್ರಶ್ನೆಯಲ್ಲಿ ಎಕ್ಸ್ನ ಬದಲಾಗಿ 26° ಇರೋದ್ರಿಂದ sec² 26° ಮೈನಸ್ tan² 26° ಬೆಲೆ 1 ಸಮನಾಗಿರುತ್ತೆ. ಆಪ್ಷನ್ D 1. ಮುಂದಿನ ಪ್ರಶ್ನೆಯನ್ನು ತೆಗೆದುಕೊಳ್ಳೋಣ. 3ನೇ ಪ್ರಶ್ನೆ, ತ್ರಿಭುಜ ABCಯಲ್ಲಿ DE ACಗೆ ಸಮಾಂತರ ಆಗಿದ್ದು ಇವುಗಳಲ್ಲಿ ಸರಿಯಾದ ಸಂಬಂಧವು ಆಪ್ಷನ್ A BD/AB = AC/DE = BC/BE. ಆಪ್ಷನ್ B BD/AB = DE/AC = BE/BC. ಆಪ್ಷನ್ C AB/BD = AC/DE = BE/EC. ಆಪ್ಷನ್D AD/BD = DE/AC = BE/EC. ಈ ಚಿತ್ರವನ್ನು ಗಮನಿಸಿ, ಇಲ್ಲಿ DE ರೇಖೆ AC ರೇಖೆಗೆ ಸಮಾಂತರವಾಗಿದೆ. ಇಲ್ಲಿ ನಮಗೆ 2 ತ್ರಿಭುಜಗಳು ಕಾಣಿಸ್ತಾ ಇದೆ, ತ್ರಿಭುಜ BDE ಮತ್ತು ತ್ರಿಭುಜ BAC. ಈ 2 ತ್ರಿಭುಜಗಳಲ್ಲಿ DE ಬಾಹು AC ಬಾಹುವಿಗೆ ಸಮಾಂತರವಾಗಿರೋದ್ರಿಂದ ಇವುಗಳ ಅನುರೂಪ ಕೋನಗಳಾದ ಕೋನ D ಕೋನ Aಗೆ ಸಮವಾಗಿರುತ್ತೆ, ಕೋನ E ಕೋನ Cಗೆ ಸಮವಾಗಿರುತ್ತೆ, ಹಾಗೆ ಕೋನ B ಕೋನ Bನೇ ಆಗಿರುತ್ತೆ, ಅದು ಉಭಯ ಸಾಮಾನ್ಯ ಕೋನ. ಹಾಗಾಗಿ ಈ 2 ತ್ರಿಭುಜಗಳು ಕೂಡ ಸಮರೂಪ ತ್ರಿಭುಜಗಳಾಗುತ್ತೆ. ನಮಗೆ ಗೊತ್ತಿದೆ ಸಮರೂಪ ತ್ರಿಭುಜಗಳಲ್ಲಿ ಅನುರೂಪ ಬಾಹುಗಳ ಅನುಪಾತಗಳು ಸಮವಾಗಿರುತ್ತೆ. BD ಬಾಹುವು BA ಬಾಹುವಿಗೆ ಅನುರೂಪ ಬಾಹು, BE ಬಾಹುವು BC ಬಾಹುವಿಗೆ ಅನುರೂಪ ಬಾಹು, ಅದೇ ರೀತಿ DE ಬಾಹು AC ಬಾಹುವಿಗೆ ಅನುರೂಪವಾಗಿರೋದ್ರಿಂದ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ B BD/AB = DE/AC = BE/BC ಆಗಿರುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ 4, ಒಂದು ನೇರ ವೃತ್ತಪಾದ ಸಿಲಿಂಡರ್ ಹಾಗೂ ನೇರ ವೃತ್ತಪಾದ ಶಂಕುವಿನ ಪಾದ ಮತ್ತು ಎತ್ತರಗಳು ಸಮನಾಗಿದ್ದು ಸಿಲಿಂಡರ್ನ ಘನಫಲವು 360 cm³ ಆದರೆ ಶಂಕುವಿನ ಘನಫಲವು ಆಪ್ಷನ್ A 120 cm³, ಆಪ್ಷನ್ B 180 cm³, ಆಪ್ಷನ್C 90 cm³, ಆಪ್ಷನ್D 360 cm³. ಮಕ್ಕಳೇ, ನಮಗೆ ಗೊತ್ತಿದೆ ಒಂದೇ ಅಳತೆಯ ಪಾದ ಮತ್ತು ಎತ್ತರವನ್ನು ಹೊಂದಿರುವ ಒಂದು ಸಿಲಿಂಡರ್ ಮತ್ತು ಶಂಕುಗಳ ಸಂಬಂಧ ಹೇಗಿರುತ್ತಪ್ಪ ಅಂದರೆ, ನೇರ ವೃತ್ತಪಾದ ಶಂಕುವಿನ ಘನಫಲವು ನೇರ ವೃತ್ತಪಾದ ಸಿಲಿಂಡರ್ನ ಘನಫಲದ 1/3 ಇರುತ್ತೆ. ಇಲ್ಲಿ ಸಿಲಿಂಡರ್ನ ಘನಫಲ ಗೊತ್ತಿರೋದ್ರಿಂದ ಆ ಬೆಲೆಯನ್ನು ಇಲ್ಲಿ ಆದೇಶ ಮಾಡೋಣ. 1/3 × 360, ಅದು 120 cm³ಗಳಿಗೆ ಸಮನಾಗಿದೆ. ನಮ್ಮ ಉತ್ತರ ಆಪ್ಷನ್ A 120
ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಎಕ್ಸ್ ಪ್ಲಸ್ ಎರಡು ವೈ ಮೈನಸ್ ನಾಲ್ಕು ಈಕ್ವಲ್ ಟು ಸೊನ್ನೆ ಮತ್ತು ಎರಡು ಎಕ್ಸ್ ಪ್ಲಸ್ ನಾಲ್ಕು ವೈ ಮೈನಸ್ ಹನ್ನೆರಡು ಈಕ್ವಲ್ ಟು ಸೊನ್ನೆ ಸಮೀಕರಣಗಳನ್ನು ಪ್ರತಿನಿಧಿಸುವ ರೇಖೆಗಳು. ಆಪ್ಷನ್ ಎ ಛೇದಿಸುವ ರೇಖೆಗಳು, ಆಪ್ಷನ್ ಬಿ ಸಮಾಂತರ ರೇಖೆಗಳು, ಆಪ್ಷನ್ ಸಿ ಐಕ್ಯವಾಗುವ ರೇಖೆಗಳು, ಆಪ್ಷನ್ ಡಿ ಪರಸ್ಪರ ಲಂಬರೇಖೆಗಳು. ಈ ಸಮೀಕರಣಗಳು ಎರಡು ಸೇರಿ ಎರಡು ರೇಖೆಗಳನ್ನು ಪ್ರತಿನಿಧಿಸುತ್ತೆ. ಆ ಎರಡು ರೇಖೆಗಳ ಸ್ವರೂಪ ಏನಾಗಿರುತ್ತೆ ಅನ್ನೋದನ್ನು ನಾವೀಗ ಪತ್ತೆ ಹಚ್ಚಬೇಕಾಗಿದೆ. ಅದನ್ನು ಪತ್ತೆ ಹಚ್ಚಬೇಕು ಅಂದರೆ ಈ ಸಮೀಕರಣಗಳನ್ನು ನಾವು ಎ ಒನ್ ಬಿ ಒನ್ ಸಿ ಒನ್ ಮತ್ತು ಎ ಟು ಬಿ ಟು ಸಿ ಟುಗಳ ಬೆಲೆಯನ್ನು ಬರ್ಕೊಳ್ಬೇಕು. ಮೊದಲು ಬೆಲೆಗಳನ್ನು ಬರ್ಕೊಳ್ಳೋಣ. ಎ ಒನ್ ಇಸ್ ಈಕ್ವಲ್ ಟು ಒಂದು, ಬಿ ಒನ್ ಇಸ್ ಈಕ್ವಲ್ ಟು ಎರಡು, ಸಿ ಒನ್ ಇಸ್ ಈಕ್ವಲ್ ಟು ಮೈನಸ್ ನಾಲ್ಕು, ಎ ಟು ಇಸ್ ಈಕ್ವಲ್ ಟು ಎರಡು, ಬಿ ಟು ಇಸ್ ಈಕ್ವಲ್ ಟು ನಾಲ್ಕು ಮತ್ತು ಸಿ ಟು ಇಸ್ ಈಕ್ವಲ್ ಟು ಮೈನಸ್ ಹನ್ನೆರಡು ಆಗಿದೆ. ಈಗ ನಾವು ಎ ಒನ್ ಬೈ ಎ ಟು, ಬಿ ಒನ್ ಬೈ ಬಿ ಟು ಮತ್ತು ಸಿ ಒನ್ ಬೈ ಸಿ ಟುಗಳ ಅನುಪಾತಗಳನ್ನು ನೋಡಿ ಅವುಗಳ ಬೆಲೆಯನ್ನು ಪಡ್ಕೊಂಡ್ಮೇಲೆ ಇವು ಯಾವ ರೇಖೆಗಳನ್ನು ಪ್ರತಿನಿಧಿಸುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಮೊದಲು ಎ ಒನ್ ಬೈ ಎ ಟೂನ ಅನುಪಾತವನ್ನು ನೋಡೋಣ. ಇದು ಒನ್ ಬೈ ಟೂಗೆ ಸಮವಾಗಿದೆ. ಎ ಒನ್ ಬೆಲೆ ಒಂದು, ಎ ಟು ಬೆಲೆ ಎರಡು, ಈ ಅನುಪಾತವು ಒನ್ ಬೈ ಟೂಗೆ ಸಮನಾಗಿದೆ. ಅದೇ ರೀತಿ ಬಿ ಒನ್ ಬೈ ಬಿ ಟು ಅನ್ನುವಂಥದ್ದು ಎರಡು ಬೈ ನಾಲ್ಕು, ಅದನ್ನು ಸರಳೀಕರಣಗೊಳಿಸಿದ್ರೆ ಒಂದು ಬೈ ಎರಡಕ್ಕೆ ಸಮನಾಗಿದೆ. ಸಿ ಒನ್ ಬೈ ಸಿ ಟು ಅನ್ನುವಂತಹದ್ದು ಮೈನಸ್ ನಾಲ್ಕು ಬೈ ಮೈನಸ್ ಹನ್ನೆರಡು, ಅದನ್ನು ಸರಳೀಕರಣಗೊಳಿಸಿದ್ರೆ ಒನ್ ಬೈ ತ್ರೀಗೆ ಅದು ಸಮನಾಗಿರೋದು ಗೊತ್ತಾಗ್ತಾ ಇದೆ. ಇಲ್ಲಿ ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆಗಿದೆ. ಆದರೆ ಆ ಅನುಪಾತ ಸಿ ಒನ್ ಬೈ ಸಿ ಟುಗೆ ಸಮನಾಗಿಲ್ಲ. ಎ ಒನ್ ಬೈ ಎ ಟು ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಬಟ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿದೆ. ಈ ರೀತಿಯ ಅನುಪಾತಗಳು ದೊರಕಿದ್ರೆ ಈ ರೇಖೆಗಳು ಸಮಾಂತರ ರೇಖೆಗಳನ್ನು ಪ್ರತಿನಿಧಿಸುತ್ತೆ. ಹಾಗಾಗಿ ಇಲ್ಲಿ ನಮ್ಮ ಉತ್ತರ ಆಪ್ಷನ್ ಬಿ, ಸಮಾಂತರ ರೇಖೆಗಳು. ಈಗ ಆರನೇ ಪ್ರಶ್ನೆಯನ್ನು ನೋಡೋಣ. ಇದು ಶ್ರೇಣಿ ಮೇಲಿರುವಂತಹ ಒಂದು ಲೆಕ್ಕ. ಒಂದು ಸಮಾಂತರ ಶ್ರೇಣಿಯ ಎನ್ನನೇ ಪದ ಎ ಎನ್ ಇಸ್ ಈಕ್ವಲ್ ಟು ಮೂರು ಎನ್ ಮೈನಸ್ ಎರಡು ಆದಾಗ ಆ ಶ್ರೇಣಿಯ ಒಂಬತ್ತನೇ ಪದವು. ಆಪ್ಷನ್ ಎ ಮೈನಸ್ ಇಪ್ಪತ್ತೈದು, ಆಪ್ಷನ್ ಬಿ ಐದು, ಆಪ್ಷನ್ ಸಿ ಮೈನಸ್ ಐದು, ಆಪ್ಷನ್ ಡಿ ಇಪ್ಪತ್ತೈದು. ಇಲ್ಲಿ ಎ ಎನ್ ಇಸ್ ಈಕ್ವಲ್ ಟು ಮೂರು ಎನ್ ಮೈನಸ್ ಎರಡು, ಹಾಗಾದರೆ ಎ ಒಂಬತ್ತರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಎನ್ ಅನ್ನುವಂತಹದ್ದು ಯಾವ ಪದ ಅನ್ನೋದನ್ನು ಸೂಚಿಸುತ್ತೆ. ಹಾಗಾಗಿ ಈ ಸಮೀಕರಣ ಇದೆಯಲ್ಲ ಎ ಎನ್ ಇಸ್ ಈಕ್ವಲ್ ಟು ಮೂರು ಎನ್ ಮೈನಸ್ ಎರಡು ಅನ್ನೋದು ಇಲ್ಲಿ ಎನ್ ಜಾಗದಲ್ಲಿ ಒಂಬತ್ತನ್ನು ಆದೇಶ ಮಾಡಿದ್ರೆ ನಮಗೆ ಒಂಬತ್ತನೇ ಪದ ಯಾವುದು ಅನ್ನೋದು ಸಿಕ್ಕುತ್ತೆ. ಎ ಎನ್ ಇಸ್ ಈಕ್ವಲ್ ಟು ಮೂರು ಎನ್ ಮೈನಸ್ ಎರಡು ಆದಾಗ ಎ ಒಂಬತ್ತು ಇಸ್ ಈಕ್ವಲ್ ಟು ಮೂರು ಇಂಟು ಎನ್ ಜಾಗದಲ್ಲಿ ಒಂಬತ್ತನ್ನು ಹಾಕೊಳ್ಳೋಣ, ಮೂರು ಇಂಟು ಒಂಬತ್ತು ಮೈನಸ್ ಎರಡು, ಮೂರೊಂಬತ್ತಲಿ ಇಪ್ಪತ್ತೇಳು ಮೈನಸ್ ಎರಡು, ಹಾಗಾಗಿ ಎ ಒಂಬತ್ತು ಇಸ್ ಈಕ್ವಲ್ ಟು ಇಪ್ಪತ್ತೈದು. ನಮ್ಮ ಉತ್ತರ ಆಪ್ಷನ್ ಡಿ ಇಪ್ಪತ್ತೈದು ಆಗಿರುತ್ತೆ. ಇಪ್ಪತ್ತೈದು ಅನ್ನೋದು ಈ ರೀತಿಯಾದಂತಹ ಶ್ರೇಣಿಯ ಒಂಬತ್ತನೇ ಪದಕ್ಕೆ ಸಮನಾಗಿರುತ್ತೆ. ಏಳನೇ ಪ್ರಶ್ನೆಯನ್ನು ನೋಡೋಣ. ಪಿ ಆಫ್ ಎ ಇಸ್ ಈಕ್ವಲ್ ಟು ಮೂರನೇ ಎರಡು, ಆದರೆ ಪಿ ಆಫ್ ಎ ಡ್ಯಾಶ್ ಇದು ಸಮನಾಗಿರೋದು ಯಾವುದಕ್ಕೆ? ಆಪ್ಷನ್ ಎ ಮೂರನೇ ಒಂದು, ಆಪ್ಷನ್ ಬಿ ಮೂರು, ಆಪ್ಷನ್ ಸಿ ಒಂದು, ಆಪ್ಷನ್ ಡಿ ಎರಡನೇ ಮೂರು. ಮಕ್ಕಳೇ, ಇದು ಸಂಭವನೀಯತೆಗೆ ಸಂಬಂಧಪಟ್ಟ ಪ್ರಶ್ನೆಯಾಗಿದೆ. ಇಲ್ಲಿ ಪಿ ಆಫ್ ಎ ಅಂತಂದರೆ ಒಂದು ಘಟನೆ ನಡೆಯುವ ಸಂಭವನೀಯತೆ, ಪಿ ಆಫ್ ಎ ಬಾರ್ ಅಂತಂದರೆ ಘಟನೆ ನಡೆಯದ ಸಂಭವನೀಯತೆ. ಯಾವುದೇ ಒಂದು ಘಟನೆಯಲ್ಲಿ ಘಟನೆ ನಡೆಯುವ ಸಂಭವನೀಯತೆ ಮತ್ತು ಘಟನೆ ನಡೆಯದ ಸಂಭವನೀಯತೆಗಳ ಮೊತ್ತವು ಒಂದಕ್ಕೆ ಸಮನಾಗಿರುತ್ತೆ. ಇಲ್ಲಿ ಪಿ ಆಫ್ ಎನ ಬೆಲೆಯನ್ನು ಆದೇಶ ಮಾಡೋಣ. ಅದಕ್ಕೆ ಮುಂಚೆ ಸಮೀಕರಣನೇ ಸರಳ ಮಾಡ್ಕೊಳ್ಬಿಟ್ಟಾದರೆ ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಒಂದು ಮೈನಸ್ ಪಿ ಆಫ್ ಎ ಆಗುತ್ತೆ. ಪಿ ಆಫ್ ಎನ ಬೆಲೆಯನ್ನು ಆದೇಶಗೊಳಿಸೋಣ. ಪಿ ಆಫ್ ಎ ಡ್ಯಾಶ್ ಇಸ್ ಈಕ್ವಲ್ ಟು ಒಂದು ಮೈನಸ್ ಮೂರನೇ ಎರಡು. ಇಲ್ಲಿ ಲಾಸ ತಗೊಂಡು ಸರಳೀಕರಣಗೊಳಿಸಿದ್ರೆ ಮೂರು ಲಾಸ ಆ ಮೂರೊಂದ್ಲಿ ಮೂರು ಮೈನಸ್ ಎರಡು, ಹಾಗಾಗಿ ಪಿ ಆಫ್ ಎ ಬಾರ್ನ ಬೆಲೆ ಮೂರನೇ ಒಂದು. ನಮ್ಮ ಉತ್ತರ ಆಪ್ಷನ್ ಎ ಮೂರನೇ ಒಂದು ಆಗಿರುತ್ತೆ. ಈಗ ಈ ಸರಣಿಯ ಕೊನೆಯ ಪ್ರಶ್ನೆ, ಎಂಟನೇ ಪ್ರಶ್ನೆ.
ಏಳು ಸೆಂಟಿಮೀಟರ್ ತ್ರಿಜ್ಯವಿರುವ ಗೋಳದ ಮೇಲ್ಮೈ ವಿಸ್ತೀರ್ಣವು? ಆಪ್ಷನ್ ಎ 154 ಚದರ ಸೆಂಟಿಮೀಟರ್, ಆಪ್ಷನ್ ಬಿ 616 ಘನ ಸೆಂಟಿಮೀಟರ್, ಆಪ್ಷನ್ ಸಿ 616 ಚದರ ಸೆಂಟಿಮೀಟರ್, ಆಪ್ಷನ್ ಡಿ 308 ಚದರ ಸೆಂಟಿಮೀಟರ್. ಮೊದಲಿಗೆ ನಾವು ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯುವ ಸೂತ್ರವನ್ನು ಬರ್ಕೊಳ್ಳೋಣ. ಗೋಳದ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ನಾವು 4πr² ಅನ್ನುವಂತಹ ಸೂತ್ರವನ್ನು ಹಾಕ್ಕೊಳ್ಬೇಕಾಗತ್ತೆ. ಇದು ಸೂಕ್ತವಾದ ಸೂತ್ರ. ಇಲ್ಲಿ ಪೈ ಮತ್ತು ಆರ್ನ ಬೆಲೆಗಳನ್ನು ಆದೇಶ ಮಾಡೋಣ. ತ್ರಿಜ್ಯ 7 ಸೆಂಟಿಮೀಟರ್ ಇರೋದ್ರಿಂದ 4×7/22 ಇಂಟು ಆರ್ನ ಬೆಲೆ 7² ಸರಳೀಕರಣಗೊಳಿಸೋಣ. 7 ಇಲ್ಲಿ 2 7s 7² ಅಂದರೆ 7×7 1 7 ಕ್ಯಾನ್ಸಲ್ ಆದರೆ 4×22×7 ಇದನ್ನು ಗುಣಲಬ್ಧವನ್ನು ಪಡ್ಕೊಂಡ್ರೆ 616 ಬರುತ್ತೆ. ಮೇಲ್ಮೈ ವಿಸ್ತೀರ್ಣ ಯಾವಾಗಲೂ ಚದರ ಸೆಂಟಿಮೀಟರ್ನಲ್ಲಿರುತ್ತೆ. ಘನ ಸೆಂಟಿಮೀಟರ್ ಅಂತ ಬರೋದು ಘನಫಲವನ್ನು ಕಂಡುಹಿಡಿಯುವಾಗ. ಇಲ್ಲಿ ವಿಸ್ತೀರ್ಣ ಆಗಿರೋದ್ರಿಂದ ಇದು ಚದರ ಸೆಂಟಿಮೀಟರ್ಗೆ ಸಮ. ಹಾಗಾಗಿ ಇಲ್ಲಿ ನಮ್ಮ ಉತ್ತರ ಆಪ್ಷನ್ ಸಿ 616 ಚದರ ಸೆಂಟಿಮೀಟರ್ಗಳು. ಮಕ್ಕಳೇ, ಇದು ಅರ್ಥ ಆಗಿದೆ ಅಲ್ವಾ? ನಿಮಗೆ ಈ ರೀತಿ ಸಂಪನ್ಮೂಲಗಳ ಹೆಚ್ಚು ವಿಡಿಯೋಗಳು ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡಬಹುದು. ಹಾಗೆ ಇನ್ನೂ ಅನೇಕ ಸಂಪನ್ಮೂಲಗಳು ಬೇಕು ಅಂದರೆ ನಮ್ಮ ಬ್ಲಾಗ್ನ ನೀವು ನೋಡಬಹುದು. ಇದು ಬ್ಲಾಗ್ನ ಅಡ್ರೆಸ್ಸು, ಇದು ಯೂಟ್ಯೂಬ್ ಚಾನಲ್ನ ಅಡ್ರೆಸ್ ಆಗಿದೆ. ಧನ್ಯವಾದಗಳು ಮಕ್ಕಳೇ.